ಹೈ ಹೀಲ್ ಚಪ್ಪಲಿ ಸಾಮಾನ್ಯ ಎಲ್ಲ ಏಜ್ನ ಹೆಣ್ಮಕ್ಕಳಿಗೂ ಇಷ್ಟ. ಮಿರ ಮಿರ ಮಿಂಚೋ ಹೈ ಹೀಲ್ ಚಪ್ಪಲಿ ಹಾಕೊಂಡು ಠಾಕು ಠೀಕಾಗಿ ನಡ್ಕೊಂಡು ಹೋಗ್ತಾರೆ. ಈ ಹೈ ಹೀಲ್ ಚಪ್ಪಲಿ ಅನ್ನೋದು ಎಲ್ಲಿಂದ ಬಂತು ಅಂದ್ರೆ ಪಾಶ್ಚಾತ್ಯ ದೇಶಗಳು ಅಂತ ಎಲ್ಲರೂ ಹೇಳಬಹುದು. ಪಾಶ್ಚಾತ್ಯರಲ್ಲೇ ಹೈ ಹೀಲ್ ಧರಿಸೋ ಅಭ್ಯಾಸ ಹೆಚ್ಚಿದ್ದು ಅದೆಲ್ಲ ಬಂದಿದ್ದು ಅಲ್ಲಿಂದಲೇ ಅಂತಾನೂ ಅನ್ಕೊಂಡಿರಬಹುದು. ಆದ್ರೆ ಸ್ನೇಹಿತರೆ, ನಂಬಿದ್ರೆ ನಂಬಿ, ಪಾಶ್ಚಾತ್ಯರು ಹೈ ಹೀಲ್ಡ್ ಸಖತ್ ಪ್ರಚಾರ ಪಡ್ಕೊಂಡ್ರು. ಶತಮಾನಗಳ ಮೊದಲು ಈ ದೇಶದಲ್ಲಿ ಹೈ ಹೀಲ್ಡ್ ಚಪ್ಪಲಿಗಳು ಬಳಕೆಯಲ್ಲಿದ್ವು. ಎಸ್, ಆಶ್ಚರ್ಯ ಆಗುತ್ತಲ್ಲ, ಇದೇ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಮಹಿಳೆಯರ ಹೈ ಹೀಲ್ಡ್ ಚಪ್ಪಲಿ ಅನ್ನೋದು ಇತ್ತು. ಈಜಿಪ್ಟ್ನಲ್ಲಿ ಶಕಪೂರ್ವ 3500 ವರ್ಷಗಳಿಗೂ ಮೊದಲೇ ಹೈ ಹೀಲ್ಡ್ ಚಾಲ್ತಿಯಲ್ಲಿತ್ತು. ಅಲ್ಲಿ ಆಗ ಶ್ರೀಮಂತರು ಮಾತ್ರ ಇಂತಹ ಚಪ್ಪಲಿಗಳನ್ನ ಧರಿಸ್ತಾ ಇದ್ರು. ಕೆಳವರ್ಗದವರು ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಿದ್ರು. ಈಜಿಪ್ಟ್ನಲ್ಲಿ ಹೈ ಹೀಲ್ಡ್ ಚಪ್ಪಲಿಗಳನ್ನ ಚಪ್ಪಲಿಯ ಕೆಳಭಾಗ ಚರ್ಮವನ್ನ ಸೇರಿಸಿ ಮಾಡಲಾಗ್ತಿತ್ತು. ಅಚ್ಚರಿ ಅಂದ್ರೆ, ಕಟುಕರು ಇದ್ದಾರಲ್ಲ ಅವರಿಗೂ ಹೈ ಹೀಲ್ಡ್ ಚಪ್ಪಲಿ ಧರಿಸೋಕೆ ಅನುಮತಿ ಇತ್ತು. ಕಟುಕರ ಚಪ್ಪಲಿ ನೆಲದಿಂದ ಸಂಪೂರ್ಣ ಎತ್ತರದಲ್ಲಿದ್ರೆ ಶ್ರೀಮಂತರು ರಾಜಮನೆತನಕ್ಕೆ ಸಂಬಂಧಿಸಿದವರ ಚಪ್ಪಲಿ ತುಸು ದಪ್ಪವಾಗಿ ಸಂಪೂರ್ಣ ಫ್ಲಾಟ್ ಆಗಿ ಇರ್ತಿತ್ತು. ರೋಮನ್ನರು ಕೂಡ ಚಪ್ಪಟೆಯ ಹೈ ಹೀಲ್ಡ್ಗಳನ್ನ ಧರಿಸ್ತಾ ಇದ್ರಂತೆ. ಅವರಲ್ಲೂ ನಟರು ತಮ್ಮ ಪಾತ್ರಕ್ಕೆ ಅನುಗುಣವಾಗಿ ಧರಿಸೋ ಅಭ್ಯಾಸ ಹೊಂದಿದ್ರಂತೆ. ಇದು ವಿದೇಶಿಯರ ಕಥೆ ಆಯ್ತು, ನಮ್ಮ ದೇಶದ್ದೇನು ಅಂತ ಕೇಳ್ತೀರಾ? ಎಸ್, ತೆಲಂಗಾಣದ ವಾರಂಗಲ್ನಿಂದ 77 ಕಿಲೋಮೀಟರ್ ದೂರದಲ್ಲಿ ರಾಮಲಿಂಗೇಶ್ವರ ಅಥವಾ ರಾಮಪ್ಪ ದೇಗುಲ ಅಂತ ಇದೆ. ಆ ದೇಗುಲ ನಿರ್ಮಾಣವಾಗಿದ್ದು ಕಾಕತೀಯ ವಂಶಜರ ಆಳ್ವಿಕೆ ನಡೀತಾ ಇದ್ದಾಗ, ಅಂದ್ರೆ ಸುಮಾರು 1213 ಇಸವಿಯಲ್ಲಿ. ಈ ದೇಗುಲ ಶಿವನಿಗೆ ಮೀಸಲಾಗಿದ್ದು ಗರ್ಭಗುಡಿ ನಕ್ಷತ್ರಾಕಾರದ್ದಾಗಿದ್ದು ಇದರ ಎದುರಿನ ಮಂಟಪ ಹಲವಾರು ಕೆತ್ತನೆಗಳುಳ್ಳ ಕಲ್ಲಿನ ಕಂಬಗಳನ್ನು ಹೊಂದಿದೆ. ಸುಮಾರು 40 ವರ್ಷಗಳ ಕಾಲ ಈ ದೇಗುಲ ನಿರ್ಮಾಣಕ್ಕೆ ತಗುಲಿದೆ ಅಂತ ಇತಿಹಾಸ ಹೇಳುತ್ತೆ. ರಾಮಪ್ಪ ಅನ್ನೋ ಶಿಲ್ಪಿ ಇದನ್ನ ಕೆತ್ತಿದ್ದು ಆತನ ಹೆಸರಿನಿಂದಲೇ ರಾಮಲಿಂಗೇಶ್ವರ ಅಂತ ಹೆಸರು ಬಂತು. ಇಂಟ್ರೆಸ್ಟಿಂಗ್ ಅಂದ್ರೆ, ಈ ದೇಗುಲದ ಕಂಬಗಳ ಸನಿಹ ಇರುವ ಕಲ್ಲಿನ ಕೆತ್ತನೆಗಳಲ್ಲಿ ಯುವತಿಯರ ಶಿಲ್ಪ ಕಡೆಯಲಾಗಿದೆ. ಇದು ಮದನಿಕ ಅಥವಾ ಶಾಲಭಂಜಿಕೆಯರ ಶಿಲ್ಪ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಈ ಮದನಿಕೆಯರ ಶಿಲ್ಪಗಳಿರೋ ಚಪ್ಪಲಿಗಳು ಹೈ ಹೀಲ್ನದ್ದಾಗಿವೆ. ಈ ಹೀಲ್ಗಳು ಆಧುನಿಕ ರೀತಿ ಇಲ್ಲ, ಬದಲಿಗೆ ಮುಂಭಾಗದಿಂದ ಹಿಂಭಾಗದವರೆಗೆ ಸಮಾನಾಂತರವಾದ ಹೀಲ್ಗಳಾಗಿವೆ. ಅತಿ ಪ್ರಾಚೀನ ಕಾಲದಲ್ಲಿ ಭಾರತೀಯರು ಧರಿಸುತ್ತಿದ್ದ ಉಂಗುಷ್ಟ ಮಾತ್ರವೇ ಇದ್ದ ಪಾದುಕೆಗಳು ಇದೇ ರೀತಿಯ ಹೀಲ್ಗಳನ್ನ ಹೊಂದಿದ್ದವು. ಆ ನಂತರದ ಕಾಲದಲ್ಲಿ ಯುರೋಪ್ನಲ್ಲಿ ಹೈ ಹೀಲ್ಡ್ ಚಪ್ಪಲಿಗಳ ವಿನ್ಯಾಸ ಬದಲಾಯಿತು. 1519-1589 ಹೊತ್ತಿನಲ್ಲಿ ಫ್ರಾನ್ಸಿನ ರಾಣಿ ಕ್ಯಾಥರಿನ್ ಡಿ ಮೆಸ್ಸಿ ಆಧುನಿಕ ರೀತಿಯ ಹಿಂಭಾಗ ಮಾತ್ರ ಎತ್ತರ ಇರೋ ಹೈ ಹೀಲ್ಡ್ ಚಪ್ಪಲಿಗಳನ್ನ ಧರಿಸುತ್ತಿದ್ದು ದಾಖಲೆಯಾಗಿದೆ. ಅಂದ್ರೆ ಹೈ ಹೀಲ್ಡ್ ಅನ್ನೋದು ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಇತ್ತು ಅನ್ನೋದು ಗ್ಯಾರಂಟಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.